ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಬ್ಬರು ಹೇಳ್ತಾರೆ ನೀವು ತುಂಬ ದಪ್ಪಾಗಿದ್ದೀರಾ ಕ್ಯಾರೆಕ್ಟ್ರುಗಳು ಸಿಗೋದು ಕಷ್ಟ ನಿಮಗೆ ಅಂತ ಒಂದು ಮಾತುಗಳನ್ನು ಹೇಳ್ತಾರೆ ಅದು ಎಷ್ಟು ಮನಸ್ಸಿಗೆ ನೋವಾಗಿತ್ತು ನಿಮಗೆ ಆ ಸಂದರ್ಭದಲ್ಲಿ ಯಾವಾಗ ಇದಾಗಿರೋದು ನಾಟ್ ಓನ್ಲಿ ಒನ್ ಪರ್ಸನ್ ಐ ಥಿಂಕ್ ಸಿನಿಮಾ ರಂಗದಲ್ಲಿ ಸ್ಟಾರ್ಟಿಂಗ್ ನಾನು ಎಂಟ್ರಿ ಆದಾಗ ಚೆನ್ನಾಗೇ ಇತ್ತು ಚೆನ್ನಾಗೇ ಮೂವ್ ಆಗ್ತಾಯಿತ್ತು ಅದಾದಮೇಲೆ ನಾನು ದಪ್ಪ ಆದಮೇಲೆ ಸೊ ನಾನು ಯಾವುದೇ ಪ್ರಾಜೆಕ್ಟಿಗೆ ಎಂಟ್ರಿ ಆದರೂ ಫಸ್ಟ್ ಬರ್ತಾ ಬರ್ತಾಯಿದ್ದೆ ಒಂದು ಮೇಡಮ್ ನೀವೊಂದು ಸ್ವಲ್ಪ ಸಣ್ಣ ಇದ್ದಿದ್ದರೆ ಚೆನ್ನಾಗಿರೋದು ಸೀಗ ಬಿಫೋರ್ ನಮ್ಮನ್ನು ಕರೆಯೋಕ್ಕಿಂತ ಮುಂಚೆ ಒಂದು ಇರ್ತಾಯಿತ್ತು ಫೋಟೋಸ್ ನೋಡಿ ಕರೆದು ಅದನ್ನು ಹೇಳೋಕ್ಕಿಂತ ಕ್ಯಾರೆಕ್ಟ್ರ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಅದು ನೋಡಿದ ತಕ್ಷಣವೇ ಅವ್ರಿಗೆ ಅನಿಸ್ಬಿಡೋದು ಮೇಡಮ್ ನೀವು ಸಣ್ಣ ಇದ್ದಿದ್ರೆ ಚೆನ್ನಾಗಿರೋದು ಸೊ ಅದು ಹಾಗೆ ಆಗ್ತಾನೇ ಇದೆ ಸಣ್ಣ ಇದ್ದಿದ್ರೇ ಚೆನ್ನಾಗಿರೋದು ಅಂತ ಬಂತಲ್ಲ ಅದು ಮೈಂಡಲ್ಲಿ ಅದು ಒಬ್ರಲ್ಲ ತುಂಬ ಜನ ಅದನ್ನು ಅದನ್ನು ರಿಪೀಟ್ ರಿಪೀಟ್ ಸಿನಿಮಾ ರಂಗದಲ್ಲಿ ಅದು ಮತ್ತೆ ಮತ್ತೆ ರಿಪೀಟ್ ಆದಂಗೆ ಆದಂಗೆ ನಂಗೆ ಅದು ಒಂದ್ಸಲಿ ಹ್ಯಾಮರ್ಡಲ್ಲಿ ಹೊಡೆದಂಗೆ ಆಗ್ತಾಯಿತ್ತು ಮೇ ಬಿ ಇದು ಮೆನ್ಷನ್ ಮಾಡ್ತಾ ಇದ್ದಾರೆ ತುಂಬ ದಪ್ಪ ಇದ್ದೀರಾ ತುಂಬ ದಪ್ಪ ಇದ್ದೀರಾ ಅಂತ ಮೆನ್ಷನ್ ಮಾಡ್ತಿದ್ದಾರೆ ಮೇ ಬಿ ನಾನು ಇದು ಕಾನ್ಸಂಟ್ರೇಷನ್ ಈ ಕಡೆ ಹೋಗಬೇಕು ಅದಾದಮೇಲೆ ಎಗೇನ್ ನಾನು ಸಣ್ಣ ಆಗಿ ಏನು ಅಂದ್ಕೊಂಡಿದ್ದೀನಿ ಆ ಕ್ಯಾರೆಕ್ಟ್ರಿಗೆ ಮೂವ್ ಆಗಬೇಕು ಅಂತ ಸ್ವಲ್ಪ ಟೈಮ್ ತೊಗೊಂಡು ಓಕೆ ಒಂದಿಷ್ಟು ಸಿನಿಮಾ ರಂಗದಲ್ಲಿ ಈ ಮಾತುಗಳು ಪದೇ ಪದೇ ಕೇಳ್ತಿದ್ದಾಗ ಪೂಜಾ ಅವರು ಡಿಪ್ರೆಷನಿಗೆ ಕೂಡ ಹೋಗಿದ್ರು ಹೌದು ಡಿಪ್ರೆಷನ್ ಅಂದ್ರೆ ಅದೇನೇ ಈಗ ಸಿ ನಾವು ಸಿನಿಮಾ ರಂಗದಲ್ಲೇ ಬೆಳೀಬೇಕು ಸಿನಿಮಾ ರಂಗದಲ್ಲೇ ಹೆಸರು ಮಾಡಬೇಕು ಸಿನಿಮಾ ರಂಗದಲ್ಲೇ ತಿನ್ನಬೇಕು ಈಗ ಒಂದಷ್ಟು ಒಳ್ಳೆ ಕ್ಯಾರೆಕ್ಟ್ರ್ ಮಾಡ್ಕೊಂಡು ಬಂದಾಗ ಏಕ್ದಮ್ ನಮ್ಮನ್ನು ನಿಂದಪ್ಪ ಇದ್ಯಾ ಸ್ವಲ್ಪ ಸಣ್ಣ ಆಗಬೇಕು ಈ ಪ್ರಾಜೆಕ್ಟಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ ಸ್ವಲ್ಪ ಸಣ್ಣ ಆಗಿ ಅಂತ ಅಂದಾಗ ಸ್ವಲ್ಪ ಅದೊಂಥರ ಏನಾಗುತ್ತೆ ಅಂದರೆ ಡಿಪ್ರೆಷನ್ ಆಗುತ್ತೆ ಏನಪ್ಪ ನಾನು ಅಷ್ಟು ಬ್ಯುಸಿ ಇದ್ದವಳು ಏಕ್ದಮ್ ಎಲ್ಲರೂ ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತೀಯರಲ್ಲ ಅಂತ ಆ ಟೈಮಲ್ಲಿ ಹೌದು ಬಟ್ ಫ್ಯಾಮಿಲಿ ಎಲ್ಲ ನೋನು ದಪ್ಪ ಎಲ್ಲ ಇದೆ ಇಟ್ಸ್ ನಾಟ್ ಅ ಮ್ಯಾಟರ್ ದಪ್ಪ ಆಗಿದ್ದಕ್ಕೆಲ್ಲ ನೀನ್ ಡಿಪ್ರೆಷನ್ ಆದ್ರೆ ಇಡೀ ಇರೋರೆಲ್ಲಾರು ಡಿಪ್ರೆಷನ್ ನೋ 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 ನಿನ್ನ ಕಮ್ ಬ್ಯಾಕ್ ಯಾರು ಏನ್ ಹೇಳಿದ್ರು ಅಂದರೆ ಸಿನಿಮಾ ರಂಗದಲ್ಲಾಗಿರ್ಬೋದು ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಕೆಲವೊಬ್ಬರು ಮಾತಾಡಿರ್ತಾರಲ್ಲ ಸೊ ಅವ್ರಿಗೆ ನಿನ್ನ ಮೌನವಾಗಿದ್ದು ಆನ್ಸರ್ ಮಾಡಬೇಕು ಅಂತ ನಮ್ಮ ಫ್ಯಾಮಿಲಿ ಒಂದು ಸ್ವಲ್ಪ ಪುಶ್ ಅಪ್ ಮಾಡಿದ್ರು ಆ್ಯಂಡ್ ಅವ್ರು ನನಗೆ ಸ್ವಲ್ಪ ಮೋಟಿವೇಶನ್ ಆಗಿ ಹಿಂದ್ಗಡೆ ನಿಂತ್ಕೊಂಡ್ರು ಅಂತ ಹೇಳಿ ಮೂಲತಃ ನೀವು ಚಿಕ್ಕಮಗಳೂರವರು ಬೆಂಗಳೂರಿಗೆ ಪಯಣ ಬೆಳೆಸ್ತೀರಾ ಸುಮಾರು ಹದಿಮೂರು ವರ್ಷ ಹೋರಾಟನೆ ನಡೆಸ್ತೀರಾ ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತ ಹೇಳಿ ಹದಿಮೂರು ವರ್ಷದಲ್ಲಿ ಹಿಂತಿರುಗಿ ನೋಡಿದ್ರೆ ಅಷ್ಟೇನು ಸಿನಿಮಾಗಳು ಎಲ್ಲೂ ಮಾಡಿಲ್ಲ ಸೊ ಅಪೋರ್ಚುನಿಟಿಗಾಗಿ ಎಷ್ಟು ಹೋರಾಟ ನಡೆಸಿದ್ರಿ ಹೇಳಿ ತುಂಬ ಹೋರಾಟ ನಡೆಸಿದೆ ಅದರಲ್ಲಿ ನನ್ನದು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಅನಿಸುತ್ತೆ ಬಿಕಾಸ್ ನಾನು ವರ್ಕ್ ಮಾಡೋ ಟೈಮಲ್ಲಿ ನನ್ನ ಬ್ಯಾಡ್ ಲಕ್ ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟೆ ಬಿಕಾಸ್ ನಾನು ಸೀರಿಯಲ್ ಇಂಡಸ್ಟ್ರಿಯಲ್ಲೇ ಚಿಕ್ಕ ವಯಸ್ಸಿಂದ ನಾನು ಚಿ ಸಿನ್ಮಾ ರಂಗದಲ್ಲೇ ಇದ್ದೆ ಆ್ಯಕ್ಚುಲಿ ಸೊ ಅಲ್ಲಿ ಗೊತ್ತಲ್ಲ ನಿಮಗೆ ಸಿನಿಮಾ ರಂಗ ಅಂದರೆ ಅಲ್ಲೇ ಊಟ ಅಲ್ಲೇ ಟಿಫನ್ನು ಅಲ್ಲೇ ಎಲ್ಲ ಅಲ್ಲೇ ಇರ್ತಾಯಿತ್ತು ಸೊ ನಾನು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ತುಂಬ ದಪ್ಪ ಆಗೋದೆ ಸೊ ನನಗೂ ಅವಕಾಶಗಳು ಕೂಡ ಕಮ್ಮಿ ಆಯಿತು ಆಪರ್ಚುನಿಟಿ ಕಮ್ಮಿ ಆಯಿತು ಅಂಡ್ ನನಗೆ ಅನಿಸಿದ ಮನಸ್ಸಿಗೆ ಅಯ್ಯೋ ಯಾಕೆ ಹೀಗೆ ನಾನು ಚಿಕ್ಕ ವಯಸ್ಸಲ್ಲಿ ನೀಟಾಗಿ ಒಳ್ಳೆ ಕ್ಯಾರೆಕ್ಟರ್ ಎಂಟ್ರಿ ಆದೆ ಬರ್ತಾ ಬರ್ತಾ ಯಾಕೆ ಹೀಗೆ ಕಮ್ಮಿ ಆಯಿತು ಅಂತ ಬಟ್ ಅದೇ ಅದೇ ಒಂದು ಮೈಂಡಲ್ಲಿ ಉಳೀತು ನನಗೆ ಹಾಗಾಗಿ ನಾನು ಸ್ವಲ್ಪ ದಪ್ಪ ಆಗಿದ್ರಿಂದ ಒಂದು ಸ್ವಲ್ಪ ಆಪರ್ಚುನಿಟಿ ಕಮ್ಮಿ ಆಯಿತು ಅಂತ ಹೇಳ್ತೀನಿ